ಆವಿಂತರನ ಕೋಟೆ ಕಟ್ಟಿದ್ರೆ ಕೋಟೆಗೆ ನೇರವಾದ ಮಾರ್ಗಲ್ಲ ಜಿಗ್ಝಾಗ್ ವೇ ಅಂತ ಕರಿತೀವಿ. ಸೈನಿಕರು ಕಾಯ್ಲಿಕ್ಕಮ್ಮ ನೋಡ್ರಿ, ಕಂಬದ ಮುಂದೆ ಬೆಣ್ಣು ಮಗಳು ಕೈ ಮುಖ ನಿಂತ ಚಿತ್ರ ಕಾಣತ್ತೋಡಿದ್ರೇನ್ರಿ? ಹ್ಮ್, ಲೇಡೀಸ್ ಚಿತ್ರ ಕಾಣ್ತಿತ್ತಲ್ಲಿ, ಎರಡು ಕಂಬ. ಈ ಕಂಬ ಕಟ್ತಂಗಲ್ಲ ಕೆಳಗಡೆ ಬಿದ್ದು ಹೋಗ್ತಿತ್ತು. ಮೂಢನಂಬಿಕೆ ಸಂಪ್ರದಾಯಗಳು ಅಂತಿದ್ವು. ಅವಾಗೇನಪ್ಪ ಅಂದ್ರೆ ಕನಕಗಿರಿ ರಂಗಪ್ಪ ನಾಯಕರ ಮೂಲನ ಗಡ್ಡದ ಮುದುಕರ ನಾಯಕ ಮದುವೆ ಆಗಿರ್ತಾನೆ. ಮದುವೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಂಬಕ್ಕೆ ಒಂದು ಹೆಣ್ಣು ಮಗುಳನ್ನ ಬಲಿ ಕೊಡಬೇಕಂತ ತೀರ್ಮಾನ ಮಾಡಿರ್ತಾರೆ. ಎದುರುಗಡೆ ಇರತಕ್ಕಂಥ ಏಕನಾಥೇಶ್ವರಿ ದೇವರು ಗಡ್ಡದ ಮದಕರಿ ನಾಯಕನ ಕನಸಿನಲ್ಲಿ ಒಡಮುಡಿಬಿಟ್ಟು ನಿನ್ನ ಹಿರಿಯ ಸೊಸೆನಾಗಲಿ ಹಿರಿಯ ಹೆಣ್ಣಿನಾಗಲಿ ಬಲಿ ಕೊಟ್ಟರೆ ಯಾಕಂಬ ಇರ್ತದಂತ ಹೇಳಿದಾಗ, ಆತನ ಹಿರಿಯ ಸೊಸೆ ನಿರಾಕರಿಸಿದಾಗ ಗಡ್ಡದ ಮದಕರಿ ನಾಯಕ ರೀತಿ ವಾಲಂಟಿಯರ್ ಹೋಗ್ಬಿಟ್ಟು ಕಂಬಕ್ಕೆ ಆವತಿ ಆಗ್ತಾನೆ. ಅವ ಸಾಯ್ತಕ್ಕಂಥ ಸಂದರ್ಭದಲ್ಲಿ ನೂರ ಒಂದು ಕುರಿ ಕಡಿಬೇಕು, ಕೋಳಿ ಕಡಿಬೇಕು, ನನ್ನ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿದ್ರಿಂದ ಆಕೆ ವಿಗ್ರಹದಲ್ಲಿ ಕೆತ್ತನೆ ಮಾಡಿದ್ರೆ ಕಾಣುತ್ತಾ ಪಕ್ಕದಲ್ಲಿ ಗಂಡು ಚಿತ್ರನ ಕೆತ್ತನೆ ಮಾಡಿದ್ರೆ ನೋಡು. ಇದು ಉಯ್ಯಾಲೆ ಕಂಬ, ದೇವ್ರು ತಂದ್ಬಿಟ್ಟು ಉಯ್ಯಾಲೆ ಆಡ್ಸೋರು. ಈಗ ಹಳೆ ವಾಡಿಕೆ ಬಿಡಬಾರ್ದಂತ ಪ್ರತಿ 3 ವರ್ಷಕ್ಕೊಂದ್ಸಲಿ ಬಿಸಿಯಿಂದ ಪರ್ಮಿಷನ್ ತಗೊಂಬಿಟ್ಟು ನಮ್ಮಲ್ಲಿ ಗೋಚರಾಜ್ ಅಂತಿದ್ದಾರೆ, ಆತನ ಮೇಲೆ ಹಚ್ಚಿಬಿಟ್ಟು ಚೈನ್ ಕಟ್ಟಿ ದೇವ್ರನ್ನ ಉಯ್ಯಾಲೆ ಆಡಿಸ್ತಾರೆ. ಅವ್ರು ಎಲ್ಲ ಕಾಲ ಹತ್ತಿದ್ದಾರೆ. ಆ ನೆಳ್ಳಿ ಬಂದ್ಬಿಡ್ರಪ್ಪ ಈ ಕಡೆ.